ಹೇಳೋದು ಏನಂದ್ರೆ, ನಮ್ಗೆ 18-19 ನಮ್ದು ಲ್ಯಾಂಡ್ ಎಕ್ವಿಷನ್ ಆಯ್ತು. ಅದ್ರ ಮುಂಚೆನೆ ನಮ್ದು ಗಿಡ ಇತ್ತು ಅಲ್ಲಿ. ಆಚಾರ್ಯ ಅಂತ ರಿಟೈರ್ಡ್ ಆಫೀಸರ್, ಅವರು ರಿಟೈರ್ಡ್ ಆಫೀಸರ್ ನೆತ್ಕೊ ಬಂದು ಇಲ್ಲಿ ಜಿ ಎಮ್ ಸಿ ಮಾಡಕ್ ಬಿಟ್ರು. ಅವ್ರು ಡಾಬಾದಲ್ಲಿ ಕುತ್ಕೊಂಡು ಅಲ್ಲಿ ಯಾರನ್ನ ಕರ್ಸ್ಕೊಂಡು ಇಲ್ಲಿರೋನ್ ಕರ್ಸ್ಕೊಂಡು ಜಿ ಎಮ್ ಸಿ ಕಾಸು ಕೊಟ್ಟಿರೋದು ಮಾತ್ರ ಪ್ರಗ್ನಿಗೆ ತಗೊಂಡಿದ್ದಾರೆ, ಇಲ್ಲ ಅವ್ರು ಮಾಡಿಲ್ಲ. ನಾವಲ್ಲಿ ಆಫೀಸಲ್ಲಿ ಕೇಳಿದ್ರೆ ನಿಮ್ದು ಸ್ಯಾಟಲೈಟ್ ಎತ್ಕೊಬರ್ರಿ, ಮತ್ತೆ ದ್ರೋಣದ ಎತ್ಕೊಬರ್ರಿ, ಜಿ ಎಮ್ ಸಿದ್ ಎತ್ಕೊಬರ್ರಿ, ಎಲ್ಲ ಆ ಥರ ಕೇಳ್ತಾ ಇದ್ದಾರೆ. ನಾವು ಆಫೀಸ್ ಹತ್ರ ತಿರುಗಿ ತಿರುಗಿ ನಮಗೆ ಒಂಥರ ಬೇಜಾರಾಗ್ಬಿಟ್ಟು, ನಾವು ಈ ಇದ್ರಿಗೆ ಬಂದಿದ್ದೀವಿ ಅಂದರೆ ನಾವು ಎಷ್ಟು ರುಚಿಕಟ್ಟಿದ್ದೀವಿ ಅಂತ ನೀವೇ ತಿಳ್ಕೊಬೇಕು ಆಫೀಸರ್ಗಳು. ನಾವು ನಮಗೆ ಪರಿಹಾರ ಕೊಡೋವರೆಗೂ ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಕೆ ಡಿ ಬಿಯಲ್ಲಿ ಏನೇನು ಕೆಲಸ ಕಾರ್ಯಗಳು ಆಗ್ತಾ ಇದೆ ನಾವೆಲ್ಲ ಸ್ಟಾಪ್ ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ನಾವು ಇದನ್ನು ಮುಂದುವರೆಗೆ ಬಿಡಲ್ಲ. ಖುದ್ದಾಗಿ ಆಫೀಸರ್ಗಳೇ ಬಂದಿಲ್ಲಿ ನಮ್ಗೆ ಏನು ಪರಿಹಾರ ಕೊಡಬೇಕು ಅದನ್ನು ಕೊಟ್ಟು ಬೇಕಾದ್ರೆ ಕೆಲಸಗಳನ್ನ ಮುಂದುವರ್ಸೋಕ್ಕೆ ನಾವು ಸಂಪೂರ್ಣವಾಗಿ ನಮ್ಮ ಒಮ್ಮತವನ್ನ ನೀಡ್ತೀವಿ. ನಮ್ಗೆ ದಯವಿಟ್ಟು ಆಫೀಸರನ್ನ ಕೇಳೋದಿಷ್ಟೇ, ಬನ್ನಿ ನೋಡಿ. ಇಲ್ಲಿ ಎಲ್ಲ 5-6 ಗಿಡಗಳೇ ಜೆ ಎಮ್ ಸಿ ಆಗಿದೆ. ಡೆವಲಪ್ಮೆಂಟ್ ಅವ್ರು ಕೂಡ ನಮ್ಗೆ ಇದೆಲ್ಲ ಮಾಡಿಕೊಟ್ಟಿದ್ದಾರೆ, ಏನು ಇದರಿಂದ ಕೂಡ ಕೊಟ್ಟಿದ್ದಾರೆ. 5-6 ಗಿಡ ಅಂತ ವ್ಯಾಲ್ಯೂಯೇಷನ್ ಕೂಡ ಆಗಿದೆ. ವ್ಯಾಲ್ಯೂಯೇಷನ್ ಆಗಿ ನಿಮ್ಮ ಆಫೀಸಲ್ಲಿ ಕೂಡ ಎಸ್ ಎಲ್ ಓ ಆಫೀಸಲ್ಲಿ ಕೂಡ ಇದೆ. ಇನ್ನೂ ಅರ್ಧ ಆಗಬೇಕು. ಎಲ್ರಿಗೂ ನ್ಯಾಯ ಆಗಲಿ, ಒಬ್ರಿಗೆ ಅಂತಲ್ಲ, ಎಲ್ರಿಗೂ ನ್ಯಾಯ ಆಗಲಿ. ಆಮೇಲೆ ಮಲ್ಕಾಪುರದಲ್ಲೂ ಎಕ್ಸ್ಟೆನ್ಷನ್ ಏನೋ ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು ಪಾಪ ಆ ರೈತರು ತುಂಬ ಕಷ್ಟ ಬೀಳ್ತಾ ಇದ್ದಾರೆ. ಅವ್ರಿಗೂ ಅನುಕೂಲ ಮಾಡಲಿ, ಎಲ್ರಿಗೂ ಅನುಕೂಲ ಮಾಡಬೇಕು ಅಂತ ನನ್ನ ಈ ಮಾತು. ರೈತರಿಗೆ ಗಿಡ ಮರ ಮಲ್ಕಿಗಳಿಗೆ ಪರಿಹಾರವನ್ನು ನೀಡಬೇಕಾಗಿ ಕೈಗಾರಿಕಾ ಇಲಾಖೆಯ ವಿರುದ್ಧ ಪ್ರತಿಭಟನೆ. ಚಿಂತಾಮಣಿ ತಾಲೂಕಿನ ಮಸ್ತೇನಹಳ್ಳಿ ಕೈಗಾರಿಕಾ ಪ್ರದೇಶದ ವ್ಯಾಪ್ತಿಯಲ್ಲಿ ಒಳಪಡಿಸಿಕೊಂಡಿರುವ ಜಮೀನುಗಳಲ್ಲಿನ ಮರ ಗಿಡ ಮಲ್ಕೆಗಳ ಪರಿಹಾರವನ್ನು ನೀಡಬೇಕೆಂದು 100+ ರೈತರು ಪ್ರತಿಭಟನೆಯಲ್ಲಿ ನಿರತರಾಗಿದ್ದರು. ಮಸ್ತೇನಹಳ್ಳಿ ಕೈಗಾರಿಕಾ ಪ್ರದೇಶದ ಸುತ್ತಮುತ್ತಲಿನ ರೈತರಿಂದ KIDB ಇಲಾಖೆಯವರು ಸುಮಾರು 2 ಹಿಂದೆ ರೈತರಿಂದ 2ನೇ ಹಂತದ ಜಮೀನುಗಳನ್ನು ವಶಪಡಿಸಿಕೊಂಡಿರುತ್ತಾರೆ. 1 ಜಮೀನಿಗೆ 42 ರೂಗಳಂತೆ ಪರಿಹಾರ ಘೋಷಿಸಿರುತ್ತಾರೆ. ಅದರ ಜೊತೆ ಗಿಡ ಮರ ಮಲ್ಕಿಗಳಿಗೆ ನಿಗದಿತ ಮೊತ್ತವನ್ನು ನೀಡಲು ಒಪ್ಪಿರುತ್ತಾರೆ. ಆದರೆ ಸುಮಾರು 2-3 ಕಳೆದರೂ ನಮ್ಮ ಜಮೀನಿನಲ್ಲಿ ಬೆಳೆದಿದ್ದ ಗಿಡ ಮರಗಳಿಗೆ ಪರಿಹಾರವನ್ನು ನೀಡಿರುವುದಿಲ್ಲ. ಇಲಾಖೆಯಿಂದ JMC ಮಾಡಲು ರಿಟೈರ್ಡ್ ಸರ್ವೇಯರ್ ಆಚಾರ್ಯ ಎಂಬ ವ್ಯಕ್ತಿಯನ್ನು ನಿಯೋಜಿಸಿದ್ದರು. ಇವರು ಕೈವಾರದಲ್ಲಿ ಡಾಬಾದಲ್ಲಿ ದುಡ್ಡು ಕೊಟ್ಟವರಿಗೆ JMC ಮಾಡಿಸಿ ಬಿಲ್ ಮಾಡಿಸಿ ಕೊಟ್ಟಿದ್ದಾರೆ. ಇನ್ನು ಬಡ ರೈತರ ಜಮೀನುಗಳಿಗೆ ಭೇಟಿ ಸಹ ನೀಡಿರುವುದಿಲ್ಲ. ಇನ್ನೂ ಕೆಲವು ರೈತರು ನಮ್ಮ ಜಮೀನಿನಲ್ಲಿ ಇರುವ ಗಿಡಗಳ ಸರ್ವೆ JMC ಮಾಡಿಸಲು ರೈತರಿಂದ ಹಣಕ್ಕೆ ಬೇಡಿಕೆ ಸಹ ಇಡುತ್ತಿದ್ದರು. ಅವೈಜ್ಞಾನಿಕ JMC ಮಾಡಿ ರೈತರಿಗೆ ತೊಂದರೆ ಮಾಡುತ್ತಿರುತ್ತಾರೆ. ಸರ್ಕಾರ ಕೂಡಲೇ ಪ್ರಾಮಾಣಿಕ ಸರ್ವೆ ಮಾಡುವ ವ್ಯಕ್ತಿಯನ್ನು ಆಯೋಜನೆ ಮಾಡಿ ನಮ್ಮ ಜಮೀನುಗಳ ಪುನರ್ ಮರು JMC ಮಾಡಿಸಿ ನಮ್ಮ ಜಮೀನುಗಳಲ್ಲಿ ಬೆಳೆದಿರುವ ಗಿಡ ಮರಗಳಿಗೆ ವೈಜ್ಞಾನಿಕವಾಗಿ ಪರಿಶೀಲನೆ ಮಾಡಿ ಪರಿಹಾರವನ್ನು ಕೊಡುವ ತನಕ ಈ ಪ್ರತಿಭಟನೆ ನಿಲ್ಲುವುದಿಲ್ಲ. ಈಗಾಗಲೇ ಸರ್ಕಾರದ ಗಮನಕ್ಕೆ ಡಿಸೆಂಬರ್ 22 ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿಗೆ ಲಿಖಿತವಾಗಿ ನಮಗೆ ಆದ ಅನ್ಯಾಯವನ್ನು ಪತ್ರದ ಮೂಲಕ ತಿಳಿಸಿದರೂ ಸಹ ಯಾವುದೇ ಕ್ರಮ ಕೈಗೊಂಡಿಲ್ಲ. ಆದ್ದರಿಂದ ಮಸ್ತೇನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ನಡೆಯುತ್ತಿರುವ ಕೆಲಸಗಳನ್ನು ರೈತರು ಎಲ್ಲ ಸೇರಿ ಮುಚ್ಚಿಸಿದ್ದೇವೆ. ಇನ್ನು ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಬರುವ ತನಕ ಯಾವುದೇ ಕಾರಣಕ್ಕೂ ಪ್ರತಿಭಟನೆ ನಿಲ್ಲುವುದಿಲ್ಲ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನೂ ಕೆಲವು ರೈತರು ಮಾತನಾಡಿ, ಇದೇ ಕೈಗಾರಿಕಾ ಅಭಿವೃದ್ಧಿ ಪ್ರದೇಶದಲ್ಲಿ ಸುಮಾರು ವರ್ಷಗಳಿಂದ ನಾವು ಗಿಡ ಮರಗಳನ್ನು ಬೆಳೆಸಿ ಪೋಷಣೆ ಮಾಡಿದ್ದೇವೆ. ಹೊಸದಾಗಿ ಗಿಡ ನೆಟ್ಟಿರುವುದಿಲ್ಲ. ಕೆಲವು ಕಿಡಿಗೇಡಿಗಳು ನಮ್ಮ ಅಭಿವೃದ್ಧಿ ಸಹಿಸದೆ ಕೃಷ್ಣ ಬೈರೇಗೌಡರವರಿಗೆ ಸುಳ್ಳು ಸುದ್ದಿ ಹಬ್ಬಿಸಿರುತ್ತಾರೆ. ಸುಮಾರು ರೈತರು ತಮ್ಮ ಸ್ವಂತ ಖರ್ಚಿನಲ್ಲಿ ಗಿಡ ಮರಗಳನ್ನು ಪೋಷಣೆ ಮಾಡಿದ್ದೇವೆ. ದಯವಿಟ್ಟು ಶಾಸಕ ಕೃಷ್ಣ ಬೈರೇಗೌಡರವರು ಈ ಭಾಗದ ನೊಂದ ರೈತರ ಪರವಾಗಿ ಇರಬೇಕೆಂದು ಮನವಿ ಮಾಡಿದರು. ಇನ್ನು ಈ ಸಂದರ್ಭದಲ್ಲಿ ಮಾರಪಲ್ಲಿ ನಾರಾಯಣಸ್ವಾಮಿ, ಮಾರಪ್ಪನಹಳ್ಳಿ ಮುನಿಯಪ್ಪ, ತಳಗವಾರ ಗಂಗಾಧರ ಮೂರ್ತಿ, ರಾಮು, ಕೃಷ್ಣಮೂರ್ತಿ, ಶಶಿ, ಮಲ್ಕಾಪುರ ಮುನಿರಾಜು, ಬಾಬು ಮುನಿರಾಜು, ಮುನಿ ವೆಂಕಟರೋಣಪ್ಪ, ಮಸ್ತೇನಹಳ್ಳಿ BJP ನಾರಾಯಣಸ್ವಾಮಿ, ಮಸ್ತೇನಹಳ್ಳಿ ನಟರಾಜ್ ಶೇಖರ್, ಮಾರಪ್ಪನಹಳ್ಳಿ ದೇವರಾಜ್ ಸತೀಶ್, ಹೊಸೂರು ಅಮರ್ನಾಥ್, ವೆಂಕಟರೋಣಪ್ಪ, ಮುನಿಯಪ್ಪ, ಬದ್ರಿ, ಇನ್ನೂ ಹಲವಾರು ರೈತರು ಭಾಗಿಯಾಗಿದ್ದರು.
ಸರ್, ಇಲ್ಲಿ KDB ಕೈಗಾರಿಕಾ ಪ್ರದೇಶದಲ್ಲಿ ರೈತರು ಸೇರಿರುವ ಉದ್ದೇಶ ಆದರೂ ಏನೋ, ಏನು ಈ ಪೆಂಡಲ್ ಎಲ್ಲ ಹಾಕಿರುವ ಉದ್ದೇಶ ಆದರೂ ಏನು ಸರ್? ಇಲ್ಲಿ ಈಗ ಎರಡನೇ ಹಂತದಲ್ಲಿ ರೈತರಿಗೆ ಗಿಡ ಮರ ಮೊಳಕೆಗಳನ್ನು ಪೇಮೆಂಟ್ ಮಾಡಿಲ್ಲ ಇದುವರೆಗೂ. ಈಗ ಇಲ್ಲಿ ಅವೈಜ್ಞಾನಿಕವಾಗಿ JMC ಮಾಡಿಸಿದ್ದಾರೆ. ಇಲ್ಲಿ JMCಯಲ್ಲಿ ಯಾರೋ ಒಬ್ಬ ರಿಟೈರ್ಡ್ ಇವ್ರನ್ನ ಸರ್ವೇಯರ್ನ ತಗೊಂಡು ಅವರು ಯಾವುದೇ ಜಮೀನಲ್ಲಿ ಬಂದು JMC ಮಾಡದೆ ರೈತರಿಗೆ ಅನ್ಯಾಯ ಮಾಡಿ ಈಗ ಈ KDBಯವರು ನೀವು JMC ಮಾಡಿಸಿಲ್ಲ ಅದಕ್ಕೆ ನಾವು ಪೇಮೆಂಟ್ ಕೊಡೋದಿಲ್ಲ ಅಂಥೇಳಿ ತಡೆ ಮಾಡ್ತಾಯಿದ್ದಾರೆ. ಇದು ಭಾಳ ವಿಷಾದನೀಯ. ಯಾಕೆಂದರೆ ಈಗ ಜಮೀನು ಕಳ್ಕೊಂಡಿದ್ದೀವಿ. ಆ ಜಮೀನು ಕೊಟ್ಟಿರೋದೇ ನಮಗೆ 42 ಲಕ್ಷ ರೂಪಾಯಿ ಪರಿಹಾರಧನ. ಆ 42 ಲಕ್ಷ ರೂಪಾಯಿ ಅಧಿಕಾರಿಗಳಿಗೆ ಒಂದು 5 ಲಕ್ಷ ಹೋಗ್ಬಿಟ್ಟಿದೆ. ಇನ್ನು ಮಿಕ್ಕಿದ್ದು ಉಳಿದಿರೋದು ನಮಗೆ ಭಾಳ ಕಡಿಮೆ ದುಡ್ಡು. ಮತ್ತು ಅದರಲ್ಲಿ ಗಿಡಗಳನ್ನು ಕೊಡೋದಿಲ್ಲ ಅಂತೇಳಿ ಅವರು ಇದು ಮಾಡ್ತಾಯಿದ್ದಾರೆ. ನಮ್ಮಲ್ಲಿ ಬಂದು ಪಕ್ಕದ ಬದು ಪೇಮೆಂಟ್ ಆಗಿದೆ, ಪೇಮೆಂಟ್ ಮಾಡಿದ್ದಾರೆ. ಬದು ದುಡ್ಡು ಕೊಟ್ಟವ್ರಿಗೆ ಪೇಮೆಂಟ್ ಮಾಡಿದ್ದಾರೆ, ದುಡ್ಡು ಕೆಲವರಿಗೆ, ದುಡ್ಡು ಕೊಟ್ಟವರಿಗೆ ಪೇಮೆಂಟ್ ಮಾಡಿದ್ದಾರೆ. ಈಗ ನನ್ನ ಜಮೀನು ಬದು ಈ ಕಡೆ ಪೇಮೆಂಟ್ ಆಗಿದೆ, ಬದುವಿಂದ ಆ ಕಡೆ ಪೇಮೆಂಟ್ ಆಗಿಲ್ಲ. ಇದು ಯಾವ ನ್ಯಾಯ? ಈಗ JMC ಮಾಡ್ತೀವಿ, ಆಮೇಲೆ ನಮ್ಗೆ ಹೇಳಿದ್ರು ರೋಡ್ಗೆ ಜಾಗ ಬಿಡಿ, ನಾವು ನಿಮ್ಮ ಎಲ್ಲ ಇದನ್ನು ಎಲ್ಲ ಅಧಿಕಾರಿಗಳು ಡೆವಲಪ್ಮೆಂಟ್ ಆಫೀಸರು ಇಂಜಿನಿಯರು ಮತ್ತು ಕಾಂಟ್ರಾಕ್ಟ್ರು SLO ಚೀಫ್ ಲ್ಯಾಂಡ್ ಅಕ್ವಿಜೇಷನ್ ಆಫೀಸರು ಎಲ್ಲ ಬಂದು ಪ್ರಾಮಿಸ್ ಮಾಡಿದ್ರು ಏನೋ ನೀವು ಜಾಗ ಬಿಡಿ, ನಾವು ನಿಮಗೆ ನಿಮ್ಮೆಲ್ಲ ಬಿಲ್ಗಳು ಮಾಡಿಕೊಡ್ತೀವಿ ಅಂತ. ಎಲ್ಲಿ ಎಲ್ಲಿ ಮಾಡಿದ್ರು? ಏನೂ ಮಾಡಲಿಲ್ಲ. ದುಡ್ಡು ಯಾವನ್ನು ಕೊಟ್ಟರೆ ಅವ್ರು ದುಡ್ಡು ಬಿಲ್ ಮಾಡ್ತಾರೆ, ಇಲ್ಲಾಂದರೆ ಇಲ್ಲ. ಈ ಪರಿಸ್ಥಿತಿ ಇದೆ ಇಲ್ಲಿ. ಹಾಗಾಗಿ ಈಗ ನಾವು ಈ ಬಿಲ್ಲುಗಳನ್ನು ಪಾಸ್ ಮಾಡೋವರೆಗೂ ಇಲ್ಲಿ ಯಾವುದೇ ಕೆಲಸಗಳನ್ನು ನಡೆಸೋದಕ್ಕೆ ಬಿಡೋದಿಲ್ಲ. ಎಲ್ಲ ಈಗಾಗಲೇ ತಡೆ ಮಾಡಿದ್ದೀವಿ, ಕಾಂಟ್ರಾಕ್ಟ್ರಿಗೂ ಹೇಳಿದ್ದೀವಿ, ಮತ್ತು ಇಲ್ಲಿನ ಫ್ಯಾಕ್ಟ್ರಿಗಳಲ್ಲಿ ಯಾರಿದ್ದಾರೆ ಅವ್ರಿಗೂ ಹೇಳಿದ್ದೀವಿ, ನೀವು ಯಾವುದು ಕೆಲಸ ಮಾಡಬೇಡಿ. ಫಸ್ಟು ಎಲ್ಲ ಅಧಿಕಾರಿಗಳು ಬಂದು ಇಲ್ಲಿ ಸೆಟ್ಲ್ ಮಾಡಲಿ, ನಮಗೆ ಒಂದು ಆಶ್ವಾಸನೆ ಕೊಟ್ಟು ನಾವು ಲೆಟ್ರ್ ಕೊಡಲಿ, ನಾವು ಅದನ್ನು ಬಿಡ್ತೀವಿ. ಎರಡನೇ ಹಂತ ಯಾವ ವರ್ಷದಲ್ಲಿ ಆಗಿರೋ ಸರ್? ಅಲ್ಲಿ ತನಕ ಸುಮ್ಮನೆ ಇದ್ದೋ, ಈಗ ಯಾಕೆ ಸರ್ ನೀವು ಇದು ಮಾಡ್ತಾಯಿದ್ರಿ? ಅಲ್ಲ, 2019 ಎರಡನೇ ಹಂತ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದಮೇಲೆ ಈಗ ಎಲ್ಲ ಅಧಿಕಾರಿಗಳ ಹತ್ರನೂ ಬರ್ತಾಯಿದ್ದಾರೆ. ನಾವು ರಿಕ್ವೆಸ್ಟೇಷನ್ ಕೊಡ್ತಾಯಿದ್ದೀವಿ, ಮಾತಾಡ್ತಾ ಇದ್ದೀವಿ, ಆಫೀಸ್ಗೆ ಹೋಗಿದ್ದೀವಿ, ಆಫೀಸದಲ್ಲಿ ಮಾತಾಡಿದ್ದೀವಿ, CEO ಎಲ್ಲ ಅಧಿಕಾರಿಗಳನ್ನ ಮಾತಾಡಿದ್ದೀವಿ. ಎಲ್ಲ ಆಶ್ವಾಸನೆ ಕೊಡ್ತಾ ಇದ್ದಾರೆ, ಏ ಮಾಡ್ತೀವಪ್ಪ ಮಾಡ್ತೀವಪ್ಪ ಮಾಡ್ತೀವಪ್ಪ. ಒಬ್ಬರು ಇನ್ನೊಬ್ಬರು ವಿಜಯ್ ಕುಮಾರ್ ಅಂತಿದ್ರು, ಅವರೆಲ್ಲ ಆಲ್ಮೋಸ್ಟ್ ಮಾಡಿದ್ರು, ಲಾಸ್ಟಲ್ಲಿ ಲೋಕಾಯುಕ್ತ ಸಿಕ್ಕಾಕೊಂಡು ಹೊರಟೋದ್ರು. ಆಯಿತಾ? ಮತ್ತು ಅವರು ಇನ್ನೊಬ್ಬ ಸರ್ವೇಯರ್ ಒಬ್ಬ ಬಂದ, ರಘುನಾಥ್ ಗೌಡ ಅಂತ, ಅವರು ಭಾಳ ಕರಪ್ಟಿವ್. ಈಗ ನನ್ನ ಹತ್ರ 8 ಲಕ್ಷ ಕೇಳಿದ್ದ, ಏನು ಸರ್ವೆ ಮಾಡೋದಕ್ಕೆ, ಸರ್ವೆ ಮಾಡಿ ನಿಮಗೆ ಇದು ಮಾಡಿಕೊಡ್ತೀನಿ ಅಂತೇಳಿ 8 ಲಕ್ಷಕ್ಕೆ ಬಂದ, 4 ಲಕ್ಷಕ್ಕೆ ಬಂದ, ಅವನು 2 ಲಕ್ಷಕ್ಕೆ ಬಂದ, ಅವನು ಲೋಕಾಯುಕ್ತಿಗೆ ಹಾಕ್ಕೊಂಡು ಹೋದ. ಈಗ ರೈತರು ಬೆನ್ನೆಲುಬು ಅಂತಾರೆ, ಇಲ್ಲಿ ಆ ಬೆನ್ನಿಗೆ ಚೂರಿ ಆಗ್ತಾರೆ ಅಧಿಕಾರಿಗಳು, ಈ ಸರ್ಕಾರ. ಆಮೇಲೆ ನಿಮ್ಮ ಈ ಮುರುಗೇಶ್ ನಾಯ್ಡು ಅವ್ರು ಹೇಳ್ತಾರೆ ನಾವು ರೈತರಿಗೆ ಯಾವತ್ತೂ ಅನ್ಯಾಯ ಮಾಡಲ್ಲ, ಅವ್ರು ರೈತರು ಕೊಟ್ಟರೆ ಮಾತ್ರ ನಾವು ಜಮೀನು ತಗೊತೀವಿ, ಫಲವತ್ತವಾದ ಜಮೀನನ್ನು ನಾವು ತಗೊಳ್ಳೋದಿಲ್ಲ ಅಂತ ಆ ಪ್ರೆಸ್ ಮೀಟಲ್ಲಿ ಹೇಳ್ತಾನೆ ಮುರುಗೇಶ್ ನಾರಾಯಣಿ. ಈ ರಿಯಲಿ ನಮ್ದೆಲ್ಲ ಫಲವತ್ತವಾದ ಜಮೀನು, ಭಾಳ ಚೆನ್ನಾಗಿದೆ, ಬಂಗಾರದಂಥ ಭೂಮಿ ನಮ್ಮದು ಅಂತ ಅದನ್ನು ಇದು ಮಾಡಿ ರೈತರನ್ನೆಲ್ಲ ಹಾಳು ಮಾಡಿಬಿಟ್ಟಿದೆ. ಸರ್, ಈಗ ಜಮೀನಿಗೆ ಬರಬೇಕಾಗಿರೋ ದುಡ್ಡು ಬಂದಿದೆ, ಅದರಲ್ಲಿ ಹಾಕಿರೋ ಅಂತ ಗಿಡಗಳಿಗೆ ಮತ್ತು ಮರಗಳಾಗಿದೆ. ಕೃಷ್ಣ ಬೈರೇಗೌಡರು ಕೇಳಿ ಅವ್ರ ಸದನದಲ್ಲಿ ಮಾತಾಡಿ ಇದನ್ನೆಲ್ಲ ಹಿಂಪಡಿದ್ದಾರೆ. ಕೃಷ್ಣ ಬೈರೇಗೌಡರು ಅಲ್ಲಿ ಸದನದಲ್ಲಿ ಹೇಳಿರೋ ಮಾತು ಹಿಂಪಡಿಬೇಕು. ಇಲ್ಲಿ ರೈತರಿಗೆ ಎಲ್ರಿಗೂ ಮರಮಲಿಕ್ಳದು ಎಲ್ಲ ಪೇಮೆಂಟ್ ಮಾಡಬೇಕು. ಈ ಜಮೀನುಗಳದ್ದು ಸ್ವಲ್ಪ ಜಮೀನುಗಳದ್ದು ಇದೈತೆ, ಇಲ್ಲಿ ನಾಟಕ ತಾಲೂಕು ಆಫೀಸಲ್ಲಿ ಹೋದರೆ ಪಾಣಿ ಮಾಡಲ್ಲ, ಅವ್ರು ಬೇಕಾದ್ರೆ ಪಾಣಿ ಬೇಕು ಅಂತ ಹೇಳ್ತಾರೆ. ಅದೆಲ್ಲ ಅವರೆಲ್ಲ
ಇದು ಮಾಡಿಕೊಂಡು ಅವರೇ ಇಲ್ಲಿಗೆ ಅಧಿಕಾರಿಗಳನ್ನ ಕರೆಸ್ಕೊಂಡು ನಮಗೆ ಪೇಮೆಂಟ್ ಮಾಡಬೇಕು. ಕೃಷ್ಣ ಬೈರೇಗೌಡರು ಹಳೆ ಕ್ಷೇತ್ರ ಅಂತ ಹೇಳವ್ರೆ, ಹಳೆ ಕ್ಷೇತ್ರದಾಗ ಎಲ್ಲ ಇಲ್ಲಿ ಎಸ್ ಸಿ ಎಸ್ ಟಿ ಅವ್ರು 90% ಇರೋದು, ಎಲ್ಲರೂ ಎಲ್ಲರೂ ಮತ ಹಾಕಿದ್ರೆ ಅವರು ಪಟ್ಟು ಇಲ್ಲಿ ರಾಜಕೀಯ ಇದು ಮಾಡಿದ್ದೆ ಅವ್ರು ನಮ್ಮ ಕ್ಷೇತ್ರದಲ್ಲೇ. ಅದೇ ನಮ್ಮ ಕ್ಷೇತ್ರ ಜನದಲ್ಲೇ ಅವರು ಅಲ್ಲಿ ಹೇಳವ್ರೆ, ಯಾರೋ ನಾಲ್ಕು ಜನ ಕಿಡಿಗೇಡಿಗಳು ಮಾತುಗಳ್ಕ. ಅದರಿಂದ ಅವರು ಸದನದಲ್ಲೇ ಹಿಂಪಡೆದು ನಮಗೆ ಎಲ್ರಿಗೂ ರೈತರಿಗೆ ಮರಮಲ್ಲಿಕೆಗಳು ಪೇಮೆಂಟ್ ಮಾಡಬೇಕು ಅಂತ ನಾವು ಕೃಷ್ಣ ಬೈರೇಗೌಡರು ಕೂಡ ಕೇಳ್ಕೊತಾ ಇದ್ದೀವಿ. ಜಮೀನು